ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ವ್ಯಾಕರಣ ಭಾಗವಾದಂತಹ ವಿರುತ್ತಿ, ಜೋಡಣಿ ಮತ್ತು ಅನುಕರಣ ಅವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೆಲ್ಲ ವಿರುತ್ತಿ, ಜೋಡಣಿ ಮತ್ತು ಅನುಕರಣ ಅವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ವಿರುತ್ತಿ ಅಂದ್ರೆ ಏನು ಎಂಬುದನ್ನ ತಿಳ್ಕೊಳ್ಳೋಣ. ವಿರುತ್ತಿ ಹೆಸರೇ ಸೂಚಿಸುತ್ತದೆ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು ಎಂದರ್ಥ. ಇಲ್ಲಿ ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು ಎಂದರ್ಥ. ಇಲ್ಲಿ ವಿರುಕ್ತಿ ಎಂದರೆ ಏನು? ವಿರುಕ್ತಿ ಅಂದ್ರೆ ಏನು? ಒಂದು ಪದವನ್ನು ಎರಡೆರಡು ಬಾರಿ ಬಳಸುವುದನ್ನ, ಎರಡೆರಡು ಬಾರಿ ಉಪಯೋಗಿಸಿದ್ರೆ ನಾವು ಅದನ್ನ ಏನು ಅಂತ ಕರಿತೇವೆ? ದ್ವಿರುಕ್ತಿ ಅಂತ ಹೇಳಿ ಕರಿತೇವೆ. ವಿರುಕ್ತಿಗೆ ನಿರ್ದಿಷ್ಟವಾದಂತಹ ಅರ್ಥ ಉಂಟು, ಅರ್ಥದಿಂದ ಕೂಡಿದೆ. ಇಲ್ಲಿ ವಿರುಕ್ತಿ ಅಂತ ಹೇಳಿದ್ರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡಿದ್ರೆ ನಾವು ಅದನ್ನು ಏನು ಅಂತ ಕರಿತೇವೆ? ವಿರುಕ್ತಿ ಅಂತ ಹೇಳಿ ಕರಿತೇವೆ. ವಿರುಕ್ತಿಯಲ್ಲಿ ಒಂದು ಪದವನ್ನು ನಾವು ಎರಡೆರಡು ಬಾರಿ ಪ್ರಯೋಗ ಮಾಡ್ತೇವೆ. ವಿರುಕ್ತಿಗೆ ನಿರ್ದಿಷ್ಟವಾದಂತಹ ಅರ್ಥವಿದೆ. ಉದಾಹರಣೆಗೆ ಹೇಳುವುದಾದ್ರೆ, ಬೇಗ ಬೇಗ, ನಿಲ್ಲು ನಿಲ್ಲು, ದೊಡ್ಡ ದೊಡ್ಡ, ಹೌದು ಹೌದು, ಚಿಕ್ಕ ಚಿಕ್ಕ, ಇದೆಲ್ಲ ಯಾವುದಕ್ಕೆ ಉದಾಹರಣೆಯಾಗಿದೆ? ವಿರುಕ್ತಿಗೆ ಉದಾಹರಣೆಯಾಗಿದೆ. ಒಂದು ಪದವನ್ನು ನಾವು ಎರಡೆರಡು ಬಾರಿ ಬಳಸ್ತೇವೆ, ಅದಕ್ಕೆ ನಿರ್ದಿಷ್ಟವಾದಂತಹ ಅರ್ಥವಿದೆ. ಈಗ ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಳೋಣ. ಮರದಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳಿವೆ. ಈಗ ಈ ದೊಡ್ಡ ದೊಡ್ಡ ಎನ್ನುವಂಥದ್ದು ಏನಾಗಿದೆ? ವಿರುಕ್ತಿ. ಒಂದು ಪದ ಎಷ್ಟು ಸಲ ಬಳಕೆಯಾಗಿದೆ? ಎರಡು ಸಲ ಬಳಕೆಯಾಗಿದೆ. ಮತ್ತು ಇದಕ್ಕೆ ನಿರ್ದಿಷ್ಟವಾದಂತಹ ಅರ್ಥವೂ ಕೂಡ ಇದೆ. ಈಗ ಮರದಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳಿವೆ, ಇದರಲ್ಲಿ ಬಂದಿರುವಂತಹ ದ್ವಿರುಕ್ತಿ ಪದ ಯಾವುದು? ದೊಡ್ಡ ದೊಡ್ಡ. ಸೆಕೆಂಡ್ ಒನ್, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಇಲ್ಲಿ ಬನ್ನಿ ಬನ್ನಿ ಎನ್ನುವಂತಹ ಪದ ಎರಡು ಸಲ ಪ್ರಯೋಗವಾಗಿದೆ. ಇದಕ್ಕೆ ಅದರದೇ ಆದಂತಹ ಅರ್ಥವೂ ಕೂಡ ಉಂಟು. ಹಾಗಾಗಿ ಈ ವಾಕ್ಯದಲ್ಲಿ ದ್ವಿರುಕ್ತಿ ಪದ ಯಾವುದು? ಬನ್ನಿ ಬನ್ನಿ. ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು. ಶಿಕ್ಷಕರು ಮತ್ತೆ 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 ಅಂದ್ರೆ ಪುನಃ ಅಲ್ವಾ ಅದು ಅರ್ಥವನ್ನ ಕೊಡ್ತದೆ. ಇಲ್ಲಿ ಮತ್ತೆ ಎನ್ನುವಂತಹ ಪದ ಎಷ್ಟು ಸಲ ಬಳಕೆಯಾಗಿದೆ? ಎರಡು ಸಲ ಬಳಕೆಯಾಗಿದೆ. ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು. ಇದಕ್ಕೆ ಅದರದೇ ಆದಂತಹ ಅರ್ಥವೂ ಕೂಡ ಇದೆ. ಹಾಗಾಗಿ ಈ ವಾಕ್ಯದಲ್ಲಿ ಬಂದಿರುವಂತಹ ಅಭಿವೃದ್ಧಿ ಪದ ಯಾವುದು? ಮತ್ತೆ ಮತ್ತೆ. ಇತ್ತ ಕಡೆಗೆ ಬೇಗ ಬೇಗ ಬಾ. ಇಲ್ಲಿ ಬೇಗ ಬೇಗ ಎನ್ನುವಂತಹ ಪದ ಕೂಡ ಎರಡು ಸಲ ಬಳಕೆಯಾಗಿದೆ. ಇದಕ್ಕೆ ನಿರ್ದಿಷ್ಟವಾದಂತಹ ಅರ್ಥವೂ ಕೂಡ ಇದೆ. ಈ ವಾಕ್ಯದಲ್ಲಿ ಬಂದಿರುವಂತಹ ವಿರುಕ್ತಿ ಪದ ಯಾವುದು? ಬೇಗ ಬೇಗ. ಶರೀಫನು ನಗುತ್ತಾ ನಗುತ್ತಾ ಮಾತನಾಡಿದನು. ನಗುತ್ತಾ ನಗುತ್ತಾ ಎನ್ನುವಂಥದ್ದು ಇಲ್ಲಿ ವಿರುಕ್ತಿಯಾಗಿದೆ. ಇಲ್ಲಿ ಮೇಲಿನ ಉದಾಹರಣೆಯಲ್ಲಿ ಯಾವುದೆಲ್ಲ ವಿರುಕ್ತಿ ಪದಗಳು? ದೊಡ್ಡ ದೊಡ್ಡ, ಮತ್ತೆ ಮತ್ತೆ, ಬೇಗ ಬೇಗ, ಬನ್ನಿ ಬನ್ನಿ, ನಗುತ್ತಾ ನಗುತ್ತಾ, ಇದೆಲ್ಲ ಏನಾಗಿದೆ? ವಿರುಕ್ತಿಗೆ ಉದಾಹರಣೆಯಾಗಿದೆ. ದೊಡ್ಡ ದೊಡ್ಡ, ಬನ್ನಿ ಬನ್ನಿ, ಮತ್ತೆ ಮತ್ತೆ, ಬೇಗ ಬೇಗ, ನಗುತ್ತಾ ನಗುತ್ತಾ ಎನ್ನುವಂಥದ್ದು ಯಾವುದಕ್ಕೆ ಉದಾಹರಣೆಯಾಗಿದೆ? ವಿರುಕ್ತಿಗೆ ಉದಾಹರಣೆಯಾಗಿದೆ. ಇನ್ನು ಎರಡನೆಯದು ಯಾವುದು? ಜೋಡುನುಡಿ. ಜೋಡುನುಡಿ ಹೆಸರೇ ಸೂಚಿಸುತ್ತದೆ. ಎನ್ನು ಒಟ್ಟೊಟ್ಟಿಗೆ ಬರುವಂಥದ್ದು. ಎರಡು ಪದಗಳು ಒಟ್ಟಿಗೆ ಬಂದರೆ ನಾವು ಅದನ್ನು ಏನು ಅಂತ ಕರಿತೇವೆ? ಜೋಡುನುಡಿ ಅಂತ ಹೇಳಿ ಕರಿತೇವೆ. ಜೋಡುನುಡಿ ಅಂದರೆ ಏನು? ಎರಡು ಪದಗಳು, ಬೇರೆ 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 ಪದಗಳು ಒಟ್ಟಿಗೆ ಬರುವುದನ್ನು ನಾವು ಏನು ಅಂತ ಕರಿತೇವೆ? ಜೋಡುನುಡಿ. ಬೇರೆ ಬೇರೆ ಪದಗಳು ಒಟ್ಟಿಗೆ ಬರುವುದನ್ನು ನಾವು ಏನು ಅಂತ ಕರಿತೇವೆ? ಜೋಡುನುಡಿ ಅಂತ ಹೇಳಿ ಕರಿತೇವೆ. ಇಲ್ಲಿ ಜೋಡುನುಡಿಯಲ್ಲಿ ಎರಡು ಬೇರೆ ಬೇರೆ ಪದಗಳು ಜೊತೆ ಜೊತೆಯಾಗಿ ಬಂದರೆ, ಅಂದರೆ ಒಟ್ಟೊಟ್ಟಿಗೆ, ಜೋಡು ಅಂದರೆ ಒಟ್ಟೊಟ್ಟಿಗೆ ಅಲ್ವಾ, ಎರಡು ಬೇರೆ ಬೇರೆ ಪದಗಳು ಜೊತೆ ಜೊತೆಯಾಗಿ ಬಂದರೆ ನಾವು ಅದನ್ನು ಏನು ಅಂತ ಕರಿತೇವೆ? ಜೋಡುನುಡಿ ಅಂತ ಹೇಳಿ ಕರಿತೇವೆ. ನಾವು ದಿನನಿತ್ಯದಲ್ಲಿ ಈ ಜೋಡುನುಡಿಗಳನ್ನು ಬಳಸ್ತೇವೆ. ಜೋಡುನುಡಿ ಅಂದರೆ ಏನು? ಎರಡು ಬೇರೆ ಬೇರೆ ಪದಗಳು ಜೊತೆ ಜೊತೆಯಾಗಿ ಬಂದರೆ ನಾವಿದನ್ನು ಏನು ಅಂತ ಕರಿತೇವೆ? ಜೋಡುನುಡಿ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ವಿಷಯವನ್ನು ನಮ್ಮ
ವಾಕ್ಯವನ್ನು ಮೆರುಗುಗೊಳಿಸಲಿಕ್ಕಾಗಿ ಯಾವುದನ್ನ ಬಳಸ್ತೇವೆ, ಈ ಜೋಡು ನುಡಿಯನ್ನ ಬಳಸ್ತೇವೆ. ಯಾವುದೆಲ್ಲ ಜೋಡು ನುಡಿಗಳು? ಉದಾಹರಣೆಗೆ ಕಸ ಕಡ್ಡಿ, ಮನೆ ಮಠ, ತಿಂಡಿ ತೀರ್ಥ, ನೋವು ನಲಿವು, ಇದೆಲ್ಲ ಯಾವುದಕ್ಕೆ ಉದಾಹರಣೆಯಾಗಿದೆ? ಜೋಡು ನುಡಿಗೆ ಉದಾಹರಣೆಯಾಗಿದೆ. ಈಗ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ತಿಳ್ಕೊಳ್ಳುವ. ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ. ಜೋಡು ನುಡಿ ಅಂದ್ರೆ ಏನು? ಎರಡು ಬೇರೆ ಬೇರೆ ಬಗೆಗಳು ಒಟ್ಟಿಗೆ ಬರುವಂತದ್ದು, ಜೊತೆಯಾಗಿ ಬರುವಂತದ್ದು, ಅದನ್ನ ನಾವೇನು ಅಂತ ಕರಿತೇವೆ? ಜೋಡು ನುಡಿ ಅಂತ ಹೇಳಿ ಕರಿತೇವೆ. ಇಲ್ಲಿ ಯಾವುದು ಮೊದಲನೆಯ ವಾಕ್ಯ? ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ. ಇದರಲ್ಲಿ ಬಂದಿರುವಂತಹ ಜೋಡು ನುಡಿ ಯಾವುದು? ಹಣ್ಣು ಹಂಪಲು. ಹಣ್ಣು ಹಂಪಲು ಎನ್ನುವಂಥದ್ದು ಜೋಡು ನುಡಿಯಾಗಿದೆ. ಅವರು ಊರುಕೇರಿ ತಿರುಗಿ ಬಂದರು. ಇದರಲ್ಲಿ ಜೋಡು ನುಡಿ ಯಾವುದು? ಒಟ್ಟಿಗೆ ಬರುವಂಥದ್ದು, ಎರಡು ಬೇರೆ ಬೇರೆ ಪದಗಳು ಜೊತೆಯಾಗಿ ಬರುವಂಥದ್ದು, ಊರು ಕೇರಿ. ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು. ನೋವು ನಲಿವು ಎನ್ನುವಂಥದ್ದು ಈ ವಾಕ್ಯದಲ್ಲಿ ಏನಾಗಿದೆ? ಜೋಡು ನುಡಿಯಾಗಿದೆ. ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ತೊಡಿಸುತ್ತೇವೆ. ಇಲ್ಲಿ ವೇಷಭೂಷಣ ಎನ್ನುವಂಥದ್ದು ಜೋಡು ನುಡಿ. ನಮ್ಮ ಮನೆಯ ಮುಂದೆ ಗಿಡ ಮರಗಳಿವೆ. ಗಿಡ ಮರ ಎನ್ನುವಂಥದ್ದು, ಕಸ ಕಡ್ಡಿ ಎನ್ನುವಂಥದ್ದು, ಇದೆಲ್ಲ ಯಾವುದಕ್ಕೆ ಉದಾಹರಣೆಯಾಗಿದೆ? ಜೋಡು ನುಡಿಗೆ ಉದಾಹರಣೆಯಾಗಿದೆ. ಮೇಲಿನ ಉದಾಹರಣೆಯಲ್ಲಿ ಹಣ್ಣು ಹಂಪಲು, ಊರು ಕೇರಿ, ನೋವು ನಲಿವು, ವೇಷಭೂಷಣ, ಮರ ಗಿಡ ಅಥವಾ ಗಿಡ ಮರ, ಇವೆಲ್ಲ ಯಾವುದಕ್ಕೆ ಉದಾಹರಣೆಯಾಗಿದೆ? ಜೋಡು ನುಡಿಗೆ ಉದಾಹರಣೆಯಾಗಿದೆ. ಇನ್ನು ಮುಂದೆದು ಅನುಕರಣಾವ್ಯಯ. ಅನುಕರಣಾವ್ಯಯಗಳಿಗೆ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಈಗ ದ್ವಿರುಕ್ತಿಗೆಲ್ಲಾದ್ರೆ ಅರ್ಥ ಉಂಟು. ಇಲ್ಲಿ ಅನುಕರಣಾವ್ಯಯಗಳಿಗೆ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಅವು ಉಂಟು ಮಾಡುವ ಶಬ್ದಗಳಿಗೆ ನಾವೇನು ಅಂತ ಕರಿತೇವೆ? ಅನುಕರಣಾವ್ಯಯ ಅಂತ ಹೇಳಿ ಕರಿತೇವೆ. ಅನುಕರಣಾವ್ಯಯಗಳಿಗೆ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಅವು ಉಂಟು ಮಾಡುವಂತಹ ಶಬ್ದವನ್ನ ನಾವೇನು ಅಂತ ಕರಿತೇವೆ? ಅನುಕರಣಾವ್ಯಯ ಅಂತ ಹೇಳಿ ಕರಿತೇವೆ. ಈಗ ಬೆಂಕಿಯು ಧಗ ಧಗ ಉರಿಯಿತು. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ. ಧಗ ಧಗ ಎನ್ನುವಂಥದ್ದು ಬೆಂಕಿ ಉರಿಯುವಂತಹ ಶಬ್ದ. ಆ ಪದಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಬೆಂಕಿ ಉರಿಯುವುದನ್ನ, ಉರಿಯುವ ಶಬ್ದವನ್ನ ತಿಳಿಸುವಂಥದ್ದೇ ಯಾವುದು? ಅನುಕರಣಾವ್ಯಯ. ಧಗ ಧಗ, ರಪ ರಪ, ಢಡಢಣ, ಪಟ ಪಟ, ಸುಯ್ಯನೆ, ಇದೆಲ್ಲ ಯಾವುದಕ್ಕೆ ಉದಾಹರಣೆಯಾಗಿದೆ? ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿದೆ. ಈಗ ಉದಾಹರಣೆಯನ್ನು ನೋಡುವ. ಬೆಂಕಿಯು ಧಗ ಧಗ ಉರಿಯಿತು. ಬೆಂಕಿಯು ಧಗ ಧಗ ಉರಿಯಿತು. ಇದರಲ್ಲಿ ಬಂದಿರುವಂತಹ ಅನುಕರಣಾವ್ಯಯ ಯಾವುದು? ಧಗ ಧಗ. ಇಲ್ಲಿ ಧಗ ಧಗ ಎನ್ನುವಂತಹ ಪದಕ್ಕೆ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಬದಲಾಗಿದು ಬೆಂಕಿ ಉರಿಯುವ ಶಬ್ದವನ್ನು ತಿಳಿಸ್ತದೆ. ಬೆಂಕಿ ಹೇಗೆ ಉರಿಯುತ್ತದೆ? ಧಗ ಧಗ ಅಂತ ಹೇಳಿ ಉರಿತದೆ. ಗಂಟೆ ಢಣ ಢಣ ಬಾರಿಸಿತು. ಇಲ್ಲಿ ಢಣ ಢಣ, ಈ ವಾಕ್ಯದಲ್ಲಿ ಢಣ ಢಣ ಎನ್ನುವಂಥದ್ದು ಏನಾಗಿದೆ? ಅನುಕರಣಾವ್ಯಯವಾಗಿದೆ. ಇದಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಗಂಟೆ ಬಾರಿಸುವ ಶಬ್ದವನ್ನು ಅದು ತಿಳಿಸ್ತದೆ. ನೀರು ಜುಳು ಜುಳು ಎಂದು ಹರಿಯಿತು. ಜುಳು ಜುಳು ಎನ್ನುವಂಥದ್ದು ನೀರು ಹರಿಯುವ ಶಬ್ದ. ಶಬ್ದವನ್ನ, ಅದಕ್ಕೆ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ನೀರು ಹರಿಯುವ ಶಬ್ದವನ್ನು ತಿಳಿಸುವಂಥದ್ದು ಯಾವುದು? ಅನುಕರಣಾವ್ಯಯ. ಮಳೆಯ ಹನಿಗಳು ಪಟಪಟನೆ ಬಿದ್ದವು. ಪಟಪಟನೆ ಎನ್ನುವಂಥದ್ದೇನಾಗಿದೆ? ಅನುಕರಣಾವ್ಯಯವಾಗಿದೆ. ಅದು ಪಟಪಟ ಎನ್ನುವಂಥದ್ದು ಮಳೆಯ ಹನಿಗಳು ಬೀಳುವಂತಹ ಶಬ್ದವನ್ನು ನಮಗೆ ಅದು ತಿಳಿಸ್ತದೆ. ಶಬ್ದಗಳು ಏನಾಗಿದೆ? ಅನುಕರಣಾವ್ಯಯ. ಅದಕ್ಕೆ ನಿರ್ದಿಷ್ಟವಾದಂತಹ ಅರ್ಥವಿಲ್ಲ. ಗುಡುಗು ಗುಡುಗುಡು ಎನ್ನುತ್ತಿತ್ತು. ಗುಡುಗು ಮಾಡುವಂತಹ ಶಬ್ದ ಯಾವುದು? ಗುಡುಗುಡು. ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ಅರ್ಥವಿಲ್ಲ. ಅದು ಶಬ್ದವನ್ನ ಮಾಡುವಂಥದ್ದು. ಹೀಗೆ ಈ ಮೇಲಿನ ಉದಾಹರಣೆಯಲ್ಲಿ ಯಾವುದೆಲ್ಲ? ಧಗ ಧಗ, ಡಣ ಡಣ, ಜುಳು ಜುಳು, ಪಟ ಪಟ, ಗುಡುಗುಡು ಎನ್ನುವಂಥದ್ದು ಏನಾಗಿದೆ? ಅನುಕರಣಾವ್ಯಯವಾಗಿದೆ. ಈಗ ನಾವು ಇಂದಿನ ತರಗತಿಯಲ್ಲಿ ಉದಾಹರಣೆಯ ಸಹಿತ ಯಾವುದನ್ನೆಲ್ಲ ತಿಳ್ಕೊಂಡಿದ್ದೇವೆ? ವಿರುಕ್ತಿ, ಜೋಡು ನುಡಿ ಮತ್ತು ಅನುಕರಣಾವ್ಯಯಗಳ ಬಗ್ಗೆ
ತಿಳ್ಕೊಂಡಿದ್ದೇವೆ ಅರ್ಥ ಆಯ್ತಲ್ಲ